1967ನೇ ಇಸ್ವಿನೇ ದಸರಾ ಲಾಸ್ಟು. ಏನಾಯಿತು ಅಂದರೆ ನೀವು ರಾಜರಲ್ಲ, ನೀವು ನಿಮಗೆ ರಾಯಲ್ಟಿ ಎಲ್ಲ ತೆಗೆದುಬಿಡ್ತೀವಿ, ನೀವು ಹಾಗೆ ಹೀಗೆ ಅಂತ ಹೇಳೋ ಸ್ವಲ್ಪ ಅವರಿಗೆ ಹರ್ಟ್ ಮಾಡೋದು. ಬೇಕಾದ್ರೆ ನೀವು ಮನೇಲಿ ಮಾಡ್ಕೊಳ್ಳಿ ಅಂತಂದು, ನಾವು ಮನೇಲಿ ಮಾಡ್ಕೊಳ್ಳೋದಾದ್ರೆ ನಾವು ಯಾಕೆ ಮಾಡ್ಕೊಬೇಕು, ನಿಮಗೇನು ನಿಮಗೆ ಹೇಳ್ದಂಗೆ ನಾವು ಯಾಕೆ ಕೇಳಬೇಕು ಅನ್ನೋ ಒಬ್ಬ ಪರಿಸ್ಥಿತಿ ಮಹಾರಾಜರು ಬಂತದು ಮನಸ್ಸಿಗೆ. 70ನೇ ಇಸ್ವಿನಲ್ಲಿ ಈ ಥರ ಆಯಿತು. ಅದಕ್ಕೋಸ್ಕರ ಅವ್ರೇನು ಮಾಡೋರು, ನಾನು ಸಿಂಹಾಸನ ಮೇಲೆ ಕೂತ್ಕೋಬಾರ್ದು ಅಂತ ಹೇಳಿದಾಗ, ನಾನು ಸಿಂಹಾಸನ ಮೇಲೆ ಕೂತ್ಕೊಳ್ಳಲ್ಲ ಅಂತ ಹೇಳಿ ಮೊದಲನೇ ದಿವಸ ಪಟ್ಟದ ಕತ್ತಿ ಇಟ್ಬಿಟ್ಟು ಮಗ ಶ್ರೀಕಂಠದತ್ತ ಅವರಿಗೆ ನೀನು ಪೂಜೆ ಮಾಡ್ಕೊ ಅಂತ ಹೇಳಿ ಅವರು ಬಂಡೀಪುರಕ್ಕೆ ಹೊರಟವರು. ಆ ರಾಯಲ್ಟಿ ಕಿತ್ತಾಕದ ಮೇಲೆ ಇವ್ರು ದಸರಾ ಮಾಡೋಕ್ಕಾಗೋದೇ ಇಲ್ಲ, ಪಬ್ಲಿಕ್ಕಾಗಿ ಮಾಡೋಕ್ಕಾಗೋದೇ ಇಲ್ಲ. ವರ್ಷಕ್ಕೆ 26 ಲಕ್ಷ ಕೊಟ್ಬಿಟ್ರೆ ಇದು ಏನು ಮಾಡೋಕ್ಕಾಗುತ್ತೆ ಹೇಳಿ ರಾಯಲ್ಟಿಲಿ? ಹೋಗ್ಕೊಂಡು ಅವ್ರ ಕೈಯಿಂದ ಹಾಕೊಂಡು ಮಾಡ್ಕೋತಾ ಇದ್ದು, ಅದನ್ನು ನೀವು ರಾಜರಲ್ಲ ಅಂತ ನಾವು ನಿಮ್ಮನ್ನು ರಾಜರು ಅಂತ ಕನ್ಸಿಡರೇ ಮಾಡೋಲ್ಲ ಅಂದಮೇಲೆ ಯಾಕೆ ಮಾಡ್ಬೇಕು ಅವರು? ಆವಾಗ ಯಾರು ನಮ್ಮ ನಮ್ಮ ಪ್ರಜೆಗಳು ಯಾರು ಅವರಿಗೆ ಪ್ರೊಟೆಸ್ಟ್ ಮಾಡಲಿಲ್ಲ. ಪ್ರಜೆಗಳಿಗೆ ಏನು ಬೇಕಾಗೇ ಇರಲಿಲ್ಲ ಆವಾಗ ಅವ್ರು ಪ್ರೊಟೆಸ್ಟ್ ಮಾಡೋರು. ಶ್ರೀಕಂಠದತ್ತ ಅವರು ಇದರಲ್ಲಿ ಅಂಬಾವಳ ದರ್ಬಾರ್ ಹಾಲು ಕೂತ್ಕೋತಾ ಇದ್ರು, ಅವ್ರು ಮುಂದ್ಗಡೆ ಹಾಲಲ್ಲಿ ಕೂತ್ಕೋತಾ ಇದ್ರು. ಈ ನೋಡಿ ಮೇಡಮ್, ದಸರಾ ಅಂತ ಅಂದರೆ ಎಲ್ಲ ಊರಿಂದಾನು ಜನಗಳು ಬರೋರು, ತುಂಬ ತುಂಬ ಅರಮನೆ ತುಂಬಿಕೊಂಡಿರೋದು. ಸುಮಾರು ಒಂದು 30-40 ಲಕ್ಷಕ್ಕೆ ಜನಕ್ಕೇನು ಕಮ್ಮಿ ಇರಲಿಲ್ಲ ಆವಾಗ ದಸರಾದಲ್ಲಿ. ಇವಾಗ ಪ್ರಜಾಪ್ರಭುತ್ವದಲ್ಲಿ ಇವ್ರು ಹಾಕೋತಾರೆ 15 ಲಕ್ಷ, 30 ಲಕ್ಷ, 20 ಲಕ್ಷ ಬರುತ್ತೆ ಅಂತ, ಯಾವನೂ ಬರೋಲ್ಲ. ಎಲ್ಲ ಅವರವರು ಅವರವರ ಪ್ರಜೆಗಳೇ ಬರೋದು ಅಲ್ಲಿಗೆ. ಆ ಒಂದು ಟೈಮಲ್ಲಿ ಮಹಾರಾಜರು ನೋಡಿದ್ರೆ ಒಳ್ಳೆ ದೇವರನ್ನ ನೋಡೋ ಥರನೇ ಆಗ್ತಾಯಿತ್ತು. ಅದಕ್ಕೇ ಶಾಸ್ತ್ರಗಳಲ್ಲೇ ಹೇಳಿದೆ, ರಾಜ ಪ್ರತ್ಯಕ್ಷ ದೇವತ ಅಂತ ಹೇಳಿದೆ. ರಾಜರು ನಿಜವಾದ ನೋಡೋ ಅಂಥ ದೇವರು, ಮಾತಾಡೋ ಅಂಥ ದೇವರು. ತುಂಬ ಚೆನ್ನಾಗಿ ನಡೀತಾಯಿತ್ತು ಮೇಡಮ್. ತುಂಬ ದರ್ಬಾರಲ್ಲೇ ಜನಗಳು ಡ್ರೆಸ್ ಹಾಕ್ಕೊಂಡು ಸುಮಾರು ಒಂದು 500-600 ಜನ ಕೂತ್ಕೊಳ್ಳೋರು ಮುಂದ್ಗಡೆ ಹಾಲಲ್ಲಿ. ಈ ಸಂಗೀತ ನಡೆಯುತ್ತೆ ನೋಡಿ ಇವಾಗ ಕೆಳಗಡೆ, ಆದ ಮೇಲ್ಗಡೆ ಹಾಲಲ್ಲಿ. ಆ ಮೇಲ್ಗಡೆ ಎಲ್ಲ ಬಾಲ್ಕನಿ, ಮೇಲ್ಗಡೆ ಎಲ್ಲ ಬಾಲ್ಕನಿ ಇದೆ, ಅದೆಲ್ಲ ಅವ್ರ ಫ್ಯಾಮಿಲಿ ಬಂದು ಕೂತ್ಕೊಳ್ಳೋರು, ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ಗಳೆಲ್ಲ ಬಂದು ಕೂತ್ಕೊಳ್ಳೋರು, ಅದೆಲ್ಲ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಸರ್ದಾರ್ ಅನ್ನೋರಿಗೆಲ್ಲ ಒಂದೊಂದು ಟೈಟ್ಲ್ ಕೊಡ್ತಾವ್ರು. ಅವ್ರು ಇರೋವಾಗ ಯಾರ್ಯಾರಿಗೋ ಸರ್ದಾರ್ ಅಂತ ಟೈಟ್ಲ್ ಕೊಡೋರು, ಆ ಟೈಟ್ಲ್ ಸರ್ದಾರ್ ಅನ್ನೋರೆಲ್ಲ ಒಂದು ಕಡೆ ಕೂತ್ಕೊಳ್ಳೋರು. ಅದೆಲ್ಲ ಮಹಾರಾಜರು ಆಸ್ಥಾನಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾ ಇದ್ರು. ಮೈಸೂರು ಜನಕ್ಕೆ ಮಾತ್ರವೇ ಲಾಸ್ ಅಲ್ಲ ಇದು. ಇದು ನಮ್ಮ ಮೈಸೂರು ದಸರಾ ಲಾಸ್ ಆಗಿರೋದು ಇಡೀ ವರ್ಲ್ಡ್ಗೆ ಆಗಿದೆ. ಮೈಸೂರು ದಸರಾ ಅಂದರೆ ಫಾರಿನರ್ಸಿಂದ ಫಾರಿನಿಂದ ಬೇಕಾದಷ್ಟು ಜನ ಬರೋರು ಮೈಸೂರಿಗೆ. ನಾನು ನೋಡ್ದಂಗೆ 500-600 ಸಾವಿರಗಟ್ಟಲೆ ಜನ ಬರೋರು ದಸರಾಗೆ. ಅವರಿಗೆಲ್ಲ ಕೆಲವರು ಅರಮನೆಯಲ್ಲೇ ಇರೋರು, ಕೆಲವರು ಆ ಕಡೆ ಈ ಕಡೆ ಎಲ್ಲೆಲ್ಲೋ ಹೋಟ್ಲಲ್ಲಿ ಇರೋರು ಮಾತ್ರ. ಅರಮನೆಯಲ್ಲಿ ಫಂಕ್ಷನ್ ಆದಾಗ ಅವರೆಲ್ಲ ಬಂದು ಸೇರ್ಕೊಡೋರು. ಫಾರಿನೀಸ್ ಕಂಟ್ರಿಯವ್ರಿಗೆ ಎಲ್ಲ ಗೆಸ್ಟಾಗಿ ಬರ್ತಾಯಿದ್ರು. ಆ ಗೆಸ್ಟ್ಗಳಿಗೆಲ್ಲ ಜಾಗ ಕೊಡೋರು ಮಹಾರಾಜರು, ಗೆಸ್ಟ್ಗಳಿಗೆಲ್ಲ ಪ್ರೈವೇಟ್ ಮಾಡೋರು ಜಾಗ.
ಶ್ರೀಗಂಧ ದತ್ತ ಅವರು ಇದ್ದಾಗಲೂ ಗೆಸ್ಟ್ಗಳು ಬರೋರು, ಬೇಕಾದಷ್ಟು ಜನ ಫಾರಿನ್ ಅವರು, ಅವರಿಗೆಲ್ಲ ಗೆಸ್ಟ್ ಗೆಸ್ಟ್ ಅಂತಾನೆ ಮಾಡಿ ಅವರಿಗೆಲ್ಲ ಪ್ರವೇಡ್ ಮಾಡೋರು. ನೋಡಿ ಮೇಡಮ್, ಜಯಚಾಮರಾಜೇಂದ್ರೋಡೆಯ ಕಾಲದಲ್ಲಿ 7 ಗಂಟೆಯಿಂದ 8 ಗಂಟೆ ತನಕ ನಡೀತಾ ಇತ್ತು. ಅದು ಏನು ಐತಿಹ್ಯ ಅಂತಂದರೆ, ಪಟ್ಟದಾನೆ ಬಂದು ಅದು ಸೊಂಡಲ್ಲಿ ಹೂವು ಊದಬೇಕು, ಅಲ್ಲೊಂದು ಪಟ್ಟದಾನೆ ಕರ್ಕೊಂಬರೋರು, ಎಲ್ಲಿ ಕೋಡಿ ಸೋಮೇಶ್ವರನ ದೇವಸ್ಥಾನದಿಂದ ಪೂಜೆ ಮಾಡಿ ಪಟ್ಟದಾನೆ ಪಟ್ಟದ ಕೂದಲೆ ಕರ್ಕೊಂಬರೋರು. ಅಲ್ಲಿ ಕರ್ಕೊಂಬಂದಾಗ ಡೈರಿ ಇದು, ಕರ್ಕೊಂಬಂದಾದಮೇಲೆ ಅಲ್ಲೊಂದು ಪೆಟ್ಟಿಗೆ ಇಡೋರು ಮುಂದಗಡೆ. ಆ ಈ ಸಂಗೀತ ಎಲ್ಲ ನಡೆಯುತ್ತೆ ನೋಡಿ, ಆ ಜಾಗದಲ್ಲಿ ಒಂದು ಪೆಟ್ಟಿಗೆ ಇಡೋರು ಮುಂದಗಡೆಗೆ ಮುಂದಗಡೆಗೆ. ಆ ಪೆಟ್ಟಿಗೆ ಮೇಲೆ 2 ಕಾಲನ್ನು ಆನೆ ಇಟ್ಕೊಂಡು ಸೊಂಡಲ್ಲಿ ಹೂವು ತಗೊಂಡು ಊದೋದು, ಊದಿದಾಗ ಆ ಹೂವು ಹೋಗಿ ಮಹಾರಾಜರು ಎದೆ ಹೊಡಿಬೇಕು. ಆ ಸ್ಪರ್ಶ ಆದರೇ ಆವತ್ತು ಅಲ್ಲಿಗೆ ಇವತ್ತಿನ ದಸರಾ ಮುಗೀತು ಅಂತ ಅರ್ಥ. ಅದು 7:30ಗೆ ಬರೋದು, ಅದಕ್ಕೂ ಒಂದು ಫಿಕ್ಸ್ ಇತ್ತು ಟೈಮಿಂಗ್ಸು. ಅದು 6:30ಗೆ ಕೋಡಿ ಸೋಮೇಶ್ವರನ ದೇವಸ್ಥಾನ ಅಂತ ಹೋಗ್ತಾ ಇತ್ತು. ಇವಾಗ ಆನೆ ಕಟ್ಟಾಗ್ತಾ ಇದ್ದಾರೆ ನೋಡಿ, ಅಲ್ಲಿ ಆ ಆನೆ ಕಟ್ಟಾಗೋ ಜಾಗದಲ್ಲಿ ಹೋಗಿ ಅಲ್ಲಿ ಒಂದು ಕೋಡಿ ಸೋಮೇಶ್ವರನ ದೇವಸ್ಥಾನದಲ್ಲಿ ಅದಕ್ಕೆ ಪಟ್ಟದಾನೆ ಅಲಂಕಾರಗಳಿದೆ, ಆ ಅಲಂಕಾರ ಎಲ್ಲ ಮಾಡಿ ಪಟ್ಟದ ಕುದುರೆಗೂ ಅಲಂಕಾರ ಮಾಡೋರು, ಪಟ್ಟದ ಹಸುವನ್ನು ಇರ್ತಾ ಇತ್ತು, ಎಲ್ಲ ಆಯಿತು. ಪಟ್ಟದಾನೆ ಮುಂದೆ ಬರೋದು, ಪಟ್ಟದ ಕುದುರೆ ಹಿಂದ್ಗಡೆ ಬರೋದು, ಅದಕ್ಕೆಲ್ಲ ಮುಂದ್ಗಡೆ ಆನೆ ಇದು ನಿಶಾನಿ ಆನೆ ಅಂತ ಒಂದು ಅಂದರೆ ನಿಶಾನಿ ಆನೆ ಅಂತ ಅಂದರೆ ಈ ಪ್ರೊಸೆಷನ್ನಿಗೆ ಹೆಡ್. ಆ ಅಂಬಾರಿ ಕಟ್ಟೋ ದಿವಸ ಅದು ಪ್ರೊಸೆಷನ್ ಹೆಡ್ ಅಲ್ಲ, ಆವಾಗ ಇನ್ನೊಂದನ್ನ ಇಡ್ತಾ ಇದ್ರು. ಆನೆಗೆ ಅಭ್ಯಾಸ ಮಾಡಿಸೋದು ಯಾವುದೂ ಇರಲಿಲ್ಲ, ಬರೋದು ವಿಜಯದಶಮಿ ದಿವಸ ಬಂದು ಕರ್ಕೊಂಬರೋರು, ಅದಕ್ಕೆ ಬೆಳಗ್ಗೆ ಎಲ್ಲ ಅದಕ್ಕೆ ಅಲಂಕಾರ ಮಾಡೋರು, ಮಧ್ಯಾಹ್ನ ಅಂಬಾರಿ ಕಟ್ಟೋರು, ಆ ಟೈಮ್ಗೆ ಅಂಬಾರಿ ಕಟ್ಟೋರು ಮಹಾರಾಜ ಹತ್ರ ಬರೋದು, ಮಹಾರಾಜ ಹತ್ತು ಕೂತ್ಕೋತಾ ಇದ್ದು ಇಷ್ಟೇ. ಅದಕ್ಕೆ ಮಹಾರಾಜ ಕೂತ್ಕೊಳ್ಳೋಕೆ ಮಾತ್ರ ಟೈಮಿಂಗ್ ಫಿಕ್ಸ್ ಇತ್ತು. ಆ ಟೈಮಿಂಗ್ ಫಿಕ್ಸ್ ಮಾಡಿದಾಗ ಮಹಾರಾಜ ಕೂತ್ಕೊಂಡ ತಕ್ಷಣ 21 ಗುಂಡು ಹೊಡೆಯೋರು, ಮಹಾರಾಜ ಕೂತ್ಕೊಂಡ್ರು ಹೊರಟರು ಅಂತ ಸೂಚನೆ. ಒಂದು ಪ್ರೊಸೆಷನ್ ಜಂಬೂ ಸವಾರಿ ಅಂತ ಅಂದರೆ 1.5 ಮೈಲಿ ಉದ್ದ ಪ್ರೊಸೆಷನ್ ಇರ್ತಾ ಇತ್ತು. ಸ್ಟಾರ್ಟಿಂಗ್ ಪ್ರೊಸೆಷನ್ಗೆ ಅದೇ ನಿಶಾನಿ ಆನೆ ಅಂತ ಹೇಳಿದ್ನಲ್ಲ, ಹೆಡ್ಡು ಹೆಡ್ ಆನೆ ಅದು ಅಲ್ಲಿಂದ ಈ ಅಂಬಾರಿ ದಾಟಿ ಇನ್ನೂ ಒಂದು 1/2 ಸೈನ್ಯ ಸೇರಿದ್ರೆ 1 ಮೈಲಿ ಉದ್ದ ಇಡ್ತಾ ಇತ್ತು. ಆ ಇದನ್ನೆಲ್ಲ ನೋಡೋಕ್ಕೆ ಎಷ್ಟೋ ಜನ ದಿನ ಬೆಳಗ್ಗೆನೇ ಬಂದು ಅಲ್ಲಿ ಕೂತ್ಕೊಂಡ್ಬಿಡೋರು, ಏನೋ ಒಂದು ಅಷ್ಟು ತಿಂಡಿನೋ ಗಿಂಡಿನೋ ತಂದುಬಿಡೋರು, ಅಲ್ಲಿ ಮೇಲೆ ಯಾವುದು ಅಂಗಡಿ ಮೇಲೆ ಇಲ್ಲ ಮರದ ಮೇಲೆ ಈಗ ಅಲ್ಲಿ ಇಲ್ಲಿ ಕೂತ್ಕೊಳ್ಳೋರು. ಹಾಗೆ ನೋಡೋಕ್ಕೂ ಜಾಗನೂ ಇತ್ತು, ಕೂತ್ಕೊಳ್ಳೋಕ್ಕೂ ಜಾಗ ಮಾಡ್ತಾಯಿದ್ದು. ಇದು ಅಲ್ಲೆಲ್ಲ ಬಂಬ್ ಕಟ್ಬಿಟ್ಟು ಬಂಬಿಂದ ಆಚೆ ಯಾರೂ ಬರಬಾರ್ದು ಅಂತ ಅಲ್ಲೆಲ್ಲ ಬೀಗಿ ಬಂದೋಬಸ್ತ್ ಎಲ್ಲ ಮಾಡಿ ಮಾಡ್ತಾಯಿದ್ದು. ನೋಡೋರಿಗೆ ಕಣ್ಣು ತುಂಬಿಕೊಂಡು ತುಳುಕ್ತಾ ಇತ್ತು, ಎಲ್ಲರೂ ಬಿಲ್ಡಿಂಗ್ ಮೇಲೆಲ್ಲ ಕೂತ್ಕೊಳ್ಳೋರು. ಕೆ ಆರ್ ಸರ್ಕಲಲ್ಲಿ ಜಯಚಾಮರಾಜೇಂದ್ರ ಒಡೆಯರ ಲಾಸ್ಟ್ ಪ್ರೊಸೆಷನ್ ನೋಡಿದ ಮೇಲೆ ನಾವಿನ್ನು ಪ್ರೊಸೆಷನ್ ನೋಡೋಕ್ಕೆ ಹೋಗ್ತಾ ಇರಲಿಲ್ಲ. ಇವತ್ತು ಹೋಗೋಲ್ಲ, ನಾಳೆನೂ ಹೋಗೋಲ್ಲ. ಅವರು ರಾತ್ರಿ ಯಾವಾಗಲೂ ನನಗೆ 11 ಗಂಟೆಗೆ ಫೋನ್ ಮಾಡೋರು, ನಾನು ನಿಮ್ಮ ಹತ್ರ ಮಾತಾಡಬೇಕು ಅನ್ನೋರು. ಹ್ಞೂ ಮಾತಾಡಿ ಅಂತ ಹೇಳ್ತಾ ಇದ್ದೆ. ಆ 11 ಗಂಟೆಗೆ ಮಾತಾಡದೆ ಹೋದರೆ ನನಗೂ ನಿದ್ದೆ ಬರ್ತಾ ಇರಲಿಲ್ಲ, ಅವ್ರಿಗೂ ನಿದ್ದೆ ಬರ್ತಾ ಇರಲಿಲ್ಲ. ನನಗೆ ಇವತ್ತಿಗೂ ಅದೇ ರೀತಿ ಆಗ್ತಾಯಿದೆ. ಆ 11 ಗಂಟೆಗೆ ಬರದೆ ನಾವು ನಿದ್ದೆ ಬರೋಲ್ಲ, ಏನಿಲ್ಲ.